ಮೂರ್ತಿ ಪೂಜಾಮೂಲೋ ಗುರುರ್ ಪಾದಂ ಮಂತ್ರಮೂಲೋ ಗುರುರ್ ವಾಕ್ಯಂ ಮುಕ್ತಿ ಮೂಲೋ ಗುರುರ್ ಕೃಪ. ಪ್ರಾತಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹರ್ಷಿಗಳನ್ನು ಸ್ಮರಣೆ ಮಾಡಿಕೊಂಡು ಜ್ಞಾನಯೋಗಿ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಮಾನವ ಕುಲಕ್ಕೆ ಜ್ಞಾನವನ್ನು ನೀಡುತ್ತಾ ಬಂದಿರುವಂಥ ಋಷಿ ಮುನಿಗಳನ್ನು ಬಸವಾದಿ ಸಂತರನ್ನು ಶರಣರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಈ ಕಣ್ಣೂರ ಆಶ್ರಮದ ಜ್ಞಾನ ನಿಧಿಗಳು ವೈರಾಗ್ಯ ಮೂರ್ತಿಗಳು ಭಕ್ತರ ಜೀವನವನ್ನು ಪಾವನ ಮಾಡಿ ಬಯಲಲ್ಲಿ ಬಯಲಾಗಿ ಯಾವತ್ತೂ ಅವ್ಯಕ್ತವಾಗಿ ನಮಗೆ ಜ್ಞಾನವನ್ನು ನೀಡುತ್ತಿರುವಂಥ ಸಮರ್ಥ ಸದ್ಗುರು ಗಣಪತಿರಾವ್ ಮಹಾರಾಜರ ಕಣ್ಣೂರ ಈ ಪೂಜ್ಯರ ಸನ್ನಿಧಾನಕ್ಕೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರ 115ನೆಯ ಜನ್ಮ ಮಹೋತ್ಸವದ ಈ ಸಪ್ತಾಹದಲ್ಲಿ ಪಾಲ್ಗೊಂಡಿರುವಂಥ ವೇದಿಕೆ ಮೇಲೆ ಆಸೀನರಾಗಿ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯ ಇದೀಗ ತಮ್ಮ ಅಮೂಲ್ಯವಾದ ವಿಚಾರವನ್ನು ನಮ್ಮೆಲ್ಲರಿಗೆ ತಿಳಿಸಿ ನಿರ್ಗಮಿಸಿರುವಂಥ ಷಣ್ಮುಖಾರೂಢ ಮಠದ ಪೂಜ್ಯ ಅಭಿನವ ಸಿದ್ಧಾರೂಢ ಪೂಜ್ಯರಲ್ಲಿ ಶರಣಾರ್ಥಿ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶಬ್ರ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಮಠ ಕಣ್ಣೂರ ಪೂಜ್ಯರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳಿ ಈ ಕಣ್ಣೂರ ಆಶ್ರಮದ ವತಿಯಿಂದ ಎಲ್ಲ ಕಡೆ ಜ್ಞಾನ ಸಪ್ತಗಳನ್ನು ಮಾಡಿ ಜ್ಞಾನವನ್ನು ನೀಡುತ್ತಿರುವಂಥ ಈ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂಥ ಪೂಜ್ಯ ಶ್ರೀ ಕೃಷ್ಣ ಮಹಾರಾಜರಲ್ಲಿ ಕೂಡ ಶರಣಾರ್ಥಿ ಸಲ್ಲಿಸಿ ಈ ಯಾವತ್ತು ಈ ಸಂಸ್ಥೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಭಕ್ತವೃಂದವೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಭಾರತ ಬಹಳ ಶ್ರೇಷ್ಠವಾಗಿರುವಂಥ ಸಂಸ್ಕೃತಿ ಧರ್ಮ ಆಚಾರ ವಿಚಾರವನ್ನು ತಿಳಿಸುತ್ತಾ ಬಂದಿರುವಂಥ ದೇಶ. ಇಲ್ಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ದೇಶದ ಈ ಭಾರತದಲ್ಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಗುರುವಿಗೆ ಒಂದು ಸ್ಥಾನವಿದೆ. ಆ ಸ್ಥಾನವನ್ನು ಜಗತ್ತಿನಲ್ಲಿ ಯಾರಿಗೂ ತುಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲ ಸ್ಥಾನವನ್ನು ತುಂಬಬಹುದು, ಆದರೆ ಆ ಭಗವಂತನ ಸ್ವರೂಪಿಗಳಾಗಿ ಮನುಕುಲದ ಉದ್ಧಾರಕ್ಕಾಗಿ ತಮ್ಮನ್ನೇ ತಾವು ಈ ತಮ್ಮ ಜೀವನವನ್ನು ಸಮರ್ಪಿಸಿ ಜಗತ್ತಿಗೆ ಜ್ಞಾನ ಕೊಟ್ಟಂಥ ಗುರುಗಳ ಸ್ಥಾನವನ್ನು ಜಗತ್ತಿನಲ್ಲಿ ಯಾರಿಗೆ ತುಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟು ದೊಡ್ಡ ಸ್ಥಾನವನ್ನು ತುಂಬಿದಂಥ ದೇಶ ಅದು, ಗುರು ಸ್ಥಾನವನ್ನು ತುಂಬಿದ್ದು ಭಾರತ ದೇಶ. ಯಾಕೆ ಅಂತ ಕೇಳಿದ್ರೆ, ಈ ಜಗತ್ತಿನಲ್ಲಿ ನಮಗೆ ಎಲ್ಲವನ್ನು ಕೊಡ್ತಾರೆ, ಕೊಡವರದಾರ. ನಾನೊಬ್ಬ ಬಡವ ಅಂತ ಆದೆ ಅಂದ್ರೆ ನನಗೊಂದು 1 ಕೋಟಿ ರೊಕ್ಕ ಕೊಟ್ಟರು ನಾನು ಶ್ರೀಮಂತ ಆಗ್ತೀನಿ, ಕೊಡವರು ಅದಾರೆ. ಬಡವನಿಗೆ 1 ಕೋಟಿ ರೊಕ್ಕ ಕೊಟ್ಟು ಅವನ ಶ್ರೀಮಂತ ಮಾಡೋರು ಅದಾರ.
ಆಗುದಿಲ್ರಿ. ಒಬ್ಬ ಒಳ್ಳೆ ಇಂಜಿನಿಯರ್ ಕಲ್ತಿದ್ನಂದ್ರೆ ಅವ್ನು ಕೋಟಿ ಕೊಟ್ಟು ಮಗಳು ಕೊಟ್ಟು ಬಿಡ್ತಾರ, ಶ್ರೀಮಂತ ಅದ. ಇದು ಮಾಡವರು ಅದಾರ. ಒಬ್ಬ ಬಡವನಿಗೆ ಮನೆ ಇಲ್ಲ ಅಂದ್ರೆ ಮನೆ ಕಟ್ಟಿ ಕೊಡೋರು ಅದಾರ. ನಮ್ಮ ಭೌತಿಕ ವಸ್ತುಗಳನ್ನು ಏನಾದರೂ ಮಾಡೋರು ಅದಾರ. ಆದರೆ ಮಾನವನ ಅಜ್ಞಾನ ಕಳೆದು ಜ್ಞಾನ ನೀಡಿ ಅವನಿಗೆ ಮುಕ್ತಿ ಕೊಡುವಂತ ಸ್ಥಾನ ಯಾರಿಗದಂದ್ರೆ ಅದು ಗುರುವಿಗೆ ಬಿಟ್ಟು ಯಾರಿಗೆ ಇಲ್ಲ ಅನ್ನೋಂಥದ್ದು ನಾವು ಅಧ್ಯಾತ್ಮದಲ್ಲಿ ತಿಳ್ಕೋಬೇಕಾಗಿರುವಂತಹದ್ದು. ಹಾಗಾಗಿ ಕಳೆದ ತಮ್ಮ ಅನೇಕ ವರ್ಷಗಳಲ್ಲಿ ಗಣಪತಿ ಮಹಾರಾಜರು ಭಕ್ತರಿಗೆ ಜ್ಞಾನವನ್ನು ನೀಡಿದರು, ಭಕ್ತರಿಗೆ ಆಚಾರ ವಿಚಾರವನ್ನು ತಿಳಿಸಿದರು, ಅವರಿಗೆ ಮುಕ್ತಿ ಪಥವನ್ನು ತೋರಿಸಿ ಬಯಲಲ್ಲಿ ಬಯಲಾಗಿ ಮತ್ತೆ ಅವರ ಶಕ್ತಿ ರೂಪವಾಗಿ ಇವತ್ತು ಕಾರ್ಯ ಮಾಡ್ತದಂದ್ರೆ ಆ ಸ್ಥಾನವನ್ನು ಜಗತ್ತಿನಾಗ ಯಾರಿಗೆ ತುಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಗುರು ಬಹಳ ದೊಡ್ಡವ ಅನ್ನಂಥದ್ದು ನಾವು ತಿಳ್ಕೋಬೇಕು. ಒಂದು ಕಡೆ ದೇವರು ಬಂದರೆ, ಒಂದು ಕಡೆ ಗುರುಗಳು ಬಂದರೆ, ಇಬ್ಬರಿಗೆ ಮುಂದೆ ಇಬ್ಬರು ನಿಂತರ ತಿಳ್ಕೊಳ್ರಿ. ಒಂದು ಕಡೆ ಗುರು, ಒಂದು ಕಡೆ ದೇವರು. ಭಾರತ ದೇಶ ಯಾವುದು ಆಯ್ಕೆ ಮಾಡ್ಕೋತಂದ್ರೆ ದೇವರ ನೀನು ಏನಾದರೂ ಆಗು, ಆದರೆ ಮೊದಲನಿಗೆ ಗುರು ಬೇಕಂತ ತಿಳ್ಕೊಂಡು ಗುರುವಿಗೆ ನಮಸ್ಕಾರ ಮಾಡುವಂಥ ದೇಶ ಅದು ಭಾರತ ದೇಶ ಅನ್ನಂಥದ್ದು ತಿಳ್ಕೋಬೇಕು. ಯಾಕೆ ಅಂದರೆ ದೇವರನ್ನ ಜ್ಞಾನ ಮಾಡಿಕೊಡುವ ಶಕ್ತಿ ಗುರುವಿಗಿದೆ. ಗುರು ಇಲ್ಲ ದೇವರ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ಕುತೆ ಅಂತ ದಾಸರು ಹೇಳ್ಕೊಂಡು ಬಂದಾರಲ್ಲ. ಹಾಗೆ ಜಗತ್ತಿನಲ್ಲಿ ಗುರುವಿನ ಕರುಣೆ ಇಲ್ಲದಿದ್ರೆ ಜಗತ್ತಿನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಬ್ಬ ಕವಿ ಬರೀತಾನೆ, ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರೇ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರೇ. ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು, ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೇ, ಅಜ್ಞಾನ ಕಳೆಯುವರೇ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರೇ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೆಲ್ಲ ಅಂತೇವಿ, ಆದರೆ ಗುರುವಿಗೆ ಹೋಲೋದಿಲ್ಲ. ಯಾಕೆಂದ್ರೆ ಆ ಮೂರು ಸ್ಥಾನವನ್ನು ತುಂಬುವ ಶಕ್ತಿ ಗುರುವಿಗಿದೆ. ಈ ಜಗತ್ತನ್ನೇ ಬೆಳಗುವಂತ ಸೂರ್ಯ ಇದ್ರು, ಗುರುವಿಗೆ ಸಮನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಭಾರತ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟದು. ನೀವು ಇವತ್ತು ಇದೇ ಸಾಕ್ಷಿ ಆಗ್ತದೆ. ಉಷ್ಣತೆ ಅದ, ನಮ್ಮನ್ನ ಮ್ಯಾಲೆ ಕುಂದ್ರಿಸಿರಿ, ನಮಗೆ ಪ್ಯಾನ ಹಚ್ಚಿರಿ, ಆದರೆ ನೀವು ಮಾತ್ರ ಏನೂ ಇಲ್ಲ, ತಳ ಕೂತಿರಿ, ನಿಮಗೆ ಏನೂ ಇಲ್ಲ. ಇದೇ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ. ಗುರುಗಳಿಗೆ ಗೌರವ ಕೊಡುವ ದೇಶ ಅಂದರೆ ಅದು ಭಾರತ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಯಾಕಂದರೆ ಅಷ್ಟು ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದಂಥ ದೇಶ ನಮ್ಮದು, ನಮ್ಮ ಸಂಸ್ಕೃತಿಯಲ್ಲಿ. ಅದಕ್ಕೆ ಒಂದು ಕಡೆ ಬಸವಣ್ಣ ಹೇಳ್ತಾನೆ, ಮಡಿಕೆಯ ಮಾಡಬೇಕಾಗಿತ್ತಂದ್ರೆ ಮಣ್ಣು ಬೇಕು ಮೊದಲು, ಗಡಿಗೆ ಮಾಡಬೇಕಾದ್ರೆ ಮಣ್ಣು ಬೇಕು, ಆಭರಣ ಮಾಡಬೇಕಾದ್ರೆ ಹೊನ್ನ ಬೇಕು, ಆ ಭಗವಂತನ ದಾರಿಯನ್ನು ತೋರ್ಬೇಕಾಗಿತ್ತು, ನಮಗೆ ತಿಳಿಬೇಕಾಗಿತ್ತಂದ್ರೆ ಆ ಭಗವಂತನ ಜ್ಞಾನ ನಮಗಾಗಬೇಕಾದ್ರೆ ಗುರು ಬೇಕು, ಗುರು ಬೇಕು ಅನ್ನಂಥದ್ದು ಮಾತನ್ನು ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಅನ್ನಂಥದ್ದು. ಆ ಪರಮಾತ್ಮನನ್ನ ತಿಳ್ಕೋಬೇಕಾಗಿತ್ತಂದ್ರೆ ಗುರುವಿನ ಬಿಟ್ಟು ಯಾರಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ
ಅಂತ ನಿರ್ಹಕಾರನಾದಂತ ನಿರ್ಗುಣನಾದಂತ ಪರಮಾತ್ಮ ಎಲ್ಲ ಕಡೆ ತುಂಬಿದ್ದಾನೆ, ಅವ ನಿನ್ನಲ್ಲಿ ಇದ್ದಿದ್ದ ಅದಾನೆ. ನೀನು ತಿಳಿದು ಆ ಪರಮಾತ್ಮನ ಸ್ವರೂಪಿಯಾಗಿ ಆ ಭಗವಂತನ ತಿಳಿದು ನೀ ಮುಕ್ತನಾಗುವಂತಕೊಂಡು ಹೇಳುವಂತ ತಾಕತ್ತು ಆ ಜ್ಞಾನ ಯಾರಿಗಿದೆ ಅಂತ ಕೇಳಿದ್ರೆ ಸದ್ಗುರುಗಳಿಗೆ ಇದೆ ಮಾತ್ರ, ಮತ್ತಾರಿಗೆ ಲೆಕ್ಕಿ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಸಿದ್ಧಯ್ಯ ಪುರಾಣಕ್ಕಂತ ತಿಳ್ಕೊಂಡು ಆಗಿ ಹೋಗಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅವರು ಒಂದು ಮಾತನ್ನು ಬರೀತಾರೆ, ಏನು ಹೆಣ್ಣು ಕೊಡುವವರುಂಟು, ಮಣ್ಣು ಕೊಡುವವರುಂಟು, ಹೆಣ್ಣು ಕೊಡುವವರುಂಟು. ಆದರೆ ಮಾನವನಿಗೆ ಬದುಕಿಗೆ ಅಧ್ಯಾತ್ಮದ ಬಣ್ಣ ಕೊಡುವವರು ಯಾರಂದ್ರೆ ಸದ್ಗುರುನಾಥ, ಅವನು ಬಿಟ್ಟರೆ ಯಾರಿಗೆ ಕೊಡ್ಲಿಕ್ಕೆ ಬರಂಗಿಲ್ಲ. ಆದ್ದರಿಂದ ಗುರುವಿನನ್ನ ಸ್ಮರಣೆ ಮಾಡಬೇಕು. ಇವತ್ತು 115-116 ಜಯಂತಿಯನ್ನ ನಾವು ಯಾಕೆ ಮಾಡ್ತೀವಿ, ಕಾರಣ ಏನು ಅಂದ್ರೆ ಇಲ್ಲಿ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಗುರು ನಮಗೇನೊಂದು ದೊಡ್ಡ ಚಿನ್ನದ ಮನೆ ಕೊಟ್ಟನಂತಿಲ್ಲ, ಅರಮನೆ ಕಟ್ಟಿಕೊಟ್ಟನಂತಿಲ್ಲ, ನಮಗೊಂದು ದೊಡ್ಡದ ಚಿನ್ನದ ಆಭರಣ ಕೊಟ್ಟನಂತಿಲ್ಲ. ಅವ ಯಾವನ ಸ್ಮರಣೆ ಯಾಕೆ, ಅವ್ರ ಸ್ಮರಣೆ ಯಾಕೆ ಮಾಡ್ತೀವಿ ಅಂದ್ರೆ, ಅವರು ಜ್ಞಾನವನ್ನು ಕೊಟ್ಟಾರ. ಎಂಥ ಜ್ಞಾನ? ಆತ್ಮಜ್ಞಾನ. ಎಂಥ ಜ್ಞಾನ? ಅದು ಮುಕ್ತಿಯ ಪಥವನ್ನ ತೋರುವ ಜ್ಞಾನ, ನನ್ನ ಸ್ವರೂಪದ ಜ್ಞಾನ. ಅದನ್ನ ತಿಳಿಸಿಕೊಟ್ಟವರೆಲ್ಲ ಅಂತ ಗುರುಗಳನ್ನ ನಾವು ಅವರನ್ನು ಸದಾ ಸ್ಮರಣೆ ಮಾಡಬೇಕು, ಸದಾ ಸ್ಮರಣೆ ಮಾಡಬೇಕು. ಅವರ ಜ್ಞಾನ, ಅವರ ತಪಸ್ಸು, ಅವರ ಬದುಕು ನಮ್ಮೆಲ್ಲರಿಗೆ ಆದರ್ಶವಾಗಿರ್ತದೆ. ಊದಿನ ಕಡ್ಡಿ ತಾನು ಸುಟ್ಟು ಏನಾಗ್ತದೆ, ನಮ್ಮೆಲ್ಲರಿಗೆ ಸುವಾಸನೆ ಕೊಡ್ತದೆ. ಹಾಗೆ ಪ್ರಾಸ್ತಾವಿಕ ಮಾತನಾಡುವಾಗ ಕೇಳಿದೆ ನಾನು, ನೀವೆಲ್ಲ ಕೇಳಿರಲ್ಲ, ಗಣಪತಿ ಮಹಾರಾಜರು ಎಷ್ಟು ಕಷ್ಟಪಟ್ಟರು ಅನ್ನೋಂಥದ್ದನ್ನ ಅವ್ರು ಹೇಳಿದರು. ಆ ಅವರ ಕಷ್ಟ, ಅವರ ಒಂದು ಶ್ರಮ, ಅವರ ಒಂದು ಜ್ಞಾನ, ಆ ಬೆಳಕಿನಲ್ಲಿ ಇವತ್ತ ಶಾಂತಿ ಕುಟೀರ, ಇದೊಂದು ಕೈಲಾಸ ವನವಾಗಿ ಇವತ್ತು ಕಾಣಲಿಕ್ಕೆ ಅವರ ಆಶೀರ್ವಾದ, ಅವರು ಮಾಡಿದಂತ ಕಷ್ಟ ಇದೆಲ್ಲ ಸಾಕ್ಷಿ ಆಗ್ತಾ ಇದೆ. ಅವರು ಹೋಗುವಾಗ ಅದು ಏನು ಮಾಡಿದ್ರು ಅಂದ್ರೆ, ಅದು ನನಗಾಗಿ ಅಲ್ಲ, ಇದು ನಿಮಗಾಗಿ ಅನ್ನಂಥದ್ದನ್ನ ಬಿಟ್ಟು ಹೋದ್ರಲ್ಲ. ಅದಕ್ಕೆ ಅವರಿಗೆ ಮಹಾತ್ಮರು ಅವರ ಸ್ಮರಣೆಯನ್ನ ನಾವು ಮಾಡಬೇಕು. ನಮಗೂ ಇವತ್ತು ವಯಸ್ಸಾಗ್ತದೆ, ನಾವು ಪ್ರಾಪಂಚಿಕರು, ನಮಗೂ ವಯಸ್ಸಾಗ್ತದೆ. ನಾವು ಒಂದಿಷ್ಟು ಗಳಿಸಿರ್ತೇವೆ, ಮನೆ ಕಟ್ಟಿರ್ತೇವೆ, ಬಂಗಾರ ಆಭರಣಗಳನ್ನು ಗಳಿಸಿರ್ತೇವೆ, ಎಲ್ಲವನ್ನು ಮಾಡಿ ನಾವು ಕೋಟ್ಯಾಧೀಶರಂತ ಹೇಳ್ಕೋತೀವಿ. ಆದರೆ ನಾವು ಹೋಗುವಾಗ ನಮ್ಮ ಸಂಪತ್ತನ್ನ ಯಾರ ಕೈಯಾಗಿ ಕೊಟ್ಟು ಹೋಗ್ತೀವಿ ಅಂದ್ರೆ, ಮತ್ತೆ ನಮ್ಮ ಮಡದಿ ಮಕ್ಕಳ ಕೈಯೊಳಗೆ ಕೊಟ್ಟು ಹೋಗ್ತೀವಿ, ನಾ ಸಮಾಜಕ್ಕಾಗಿ ಕೊಡುವುದಿಲ್ಲ. ನಾವು ಏನೇ ಆಗಲಿ ಇವತ್ತು ಎಷ್ಟೋ ಗಳಿಸಿದ್ರು ಕೂಡ ಕೊಡುವುದಿಲ್ಲ. ಯಾರ ಕೈಯಾಗಿ ಕೊಡ್ತೀವಿ? ಮತ್ತೆ ನಮ್ಮ ಮಕ್ಕಳ ಕೈಯಾಗಿ ಕೊಟ್ಟು ಹೋಗ್ತೀವಿ. ಆದ್ರೆ ಗುರುಗಳು ಹಾಗಲ್ಲ, ನಾನು ಮಾಡಿದ ಜ್ಞಾನ, ನಾ ಮಾಡಿದಂತ ಈ ಕಾರ್ಯ ಯಾರಿಗೆ ಮುಟ್ಟಬೇಕಂದ್ರೆ, ಯಾರು ನನ್ನ ಗುರು ಅಂತ ನಂಬಿದ್ದಾರೋ ಅವರಿಗೆ ಇದು ಮುಟ್ಟಬೇಕಂತ ತಿಳ್ಕೊಂಡು ಸಮಾಜಕ್ಕೆ ಇದನ್ನ ಬಿಟ್ಟು ಹೋಗ್ತಾರಲ್ಲ, ಅವರಿಗೆ ಗುರುಗಳು ಅಂತ ಕರೀತಾರ. ಅಂತ ಗುರುಗಳ ಸ್ಮರಣೆಯನ್ನ ಇವತ್ ನಾವು ಮಾಡ್ತೀವಿ. ಒಬ್ಬ ಮಹಾರಾಜ ಇದ್ರು ಕೂಡ, ಒಬ್ಬ ಮಹಾರಾಜ ಏನ್ ಮಾಡಿದ್ರು ಕೂಡ ಅವಂಗ ತಲೆ ಬಾಗುವುದಿಲ್ಲ ನಮ್ದು. ಯಾಕೆ ಮಹಾರಾಜ? ಆದರೆ ನಮ್ಮ ತಲೆ ಯಾರಿಗೆ ಬಾಗ್ತದೆ ಕೇಳಿದ್ರೆ, ಗುರುಗಳಿಗೆ ನಮ್ಮ ತಲೆ ಬಾಗ್ತದೆ. ಹಾಗೆ ಜಗತ್ತಿನಲ್ಲಿ ಆ ಮುಕ್ತಿಯ ಬೆಳಕನ್ನು ಕೊಡುವವ, ಆ ಮುಕ್ತಿಯ ಪಥವನ್ನು ತೋರಿ ನಮಗೆ ಆತ್ಮಜ್ಞಾನವನ್ನು ಮಾಡಿಕೊಡುವಂಥ ಒಬ್ಬ ಗುರು ಅಂದರೆ ಅನೇಕ ಗುರುಗಳು. ಅಂಥ ಸಾಲಿನಲ್ಲಿ ಬರುವಂಥ ಸದ್ಗುರು ಸಮರ್ಥ ಗಣಪತಿ ಮಹಾರಾಜರು ಇವತ್ತು ನಮ್ಮೆಲ್ಲರಿಗೆ ಅವರ ಆತ್ಮಜ್ಞಾನವನ್ನು ನೀಡಿದ್ದಾರೆ. ಭಾರತ ಬೆಳಕಿನ ದೇಶ. ಎರಡು ಬೆಳಕುಗಳು, ಒಂದು ಭೌತಿಕ ಬೆಳಕ, ಇನ್ನೊಂದು ಅಧ್ಯಾತ್ಮದ ಬೆಳಕ. ಭೌತಿಕ ಬೆಳಕ ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ, ಅಧ್ಯಾತ್ಮದ ಕೊಟ್ಟಂತ ಗುರುಗಳು ಕೊಟ್ಟಂತ ಬೆಳಕು, ಗುರುಗಳು ಕೊಟ್ಟಂತ ಜ್ಞಾನ ಅದು ಎಂದೂ ಕೈ ಮೀರಿ ಹೋಗುವುದಿಲ್ಲ. ಅಂತ ಜ್ಞಾನವನ್ನ ಯಾರು ತಿಳ್ಕೋತಾರೋ, ಅಂತ ಜ್ಞಾನವನ್ನು ಯಾರು ಪಡ್ಕೋತಾರೋ ಅವರು ಜಗತ್ತಿನೊಳಗೆ ಶಾಂತವಾಗಿ ಬದುಕ್ತಾರ.
ಜಗತ್ತಿನಲ್ಲಿ ಅವರು ಮುಕ್ತರಾಗಿ ಈ ಮಾನವ ಜನ್ಮದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಆ ಆತ್ಮಜ್ಞಾನವನ್ನು ತಿಳ್ಕೊಂಡವರು ಯಾರು ಅಂದ್ರೆ ಜಗತ್ತಿನಲ್ಲಿ ಗುರುಗಳು. ಅದನ್ನ ತಾವು ತಿಳ್ಕೊಂಡು ಜನರಿಗೆ ಉಪದೇಶ ಮಾಡಿದವಂಥವರು ಗುರುಗಳು. ಅದಕ್ಕೆ ಅಂತಾದನ್ನ ತಿಳ್ಕೋಬೇಕು. ಗುರುಗಳ ಕಡೆ ಹೋಗಿ ನಾವು ಏನನ್ನಾದರೂ ಬೇಡಿಕೊಳ್ಳೋದಕ್ಕಿಂತ ನಮ್ಮ ಮಾನವ ಜೀವನದ ಕಲ್ಯಾಣವನ್ನ, ಮಾನವ ಜೀವನದ ಮುಕ್ತಿ ಪಥವನ್ನ ನಾವು ಬೇಡಿಕೋಬೇಕು ಅಂತ. ಗುರುಗಳ ಕಡೆ ಹೋಗಿ ಭೌತಿಕ ವಸ್ತುಗಳನ್ನ ಬೇಡಿಕೊಂಡು, ಗುರುಗಳ ಕಡೆ ಹೋಗಿ ನಮಸ್ಕಾರ ಮಾಡಿ ನನಗೊಂದಿಷ್ಟು ಭೂಮಿ, ಗುರುಗಳ ನಿಮ್ಮ ಆಶೀರ್ವಾದ ನೋಟು ಭೂಮಿ ತಗೊಳಂಗ್ ಮಾಡ್ರಿ, ನನಗೊಂದಿಷ್ಟು ಮನೆ ಕಟ್ಟುವಂಗ್ ಮಾಡ್ರಿ, ನನಗೊಂದಿಷ್ಟು ಮಕ್ಕಳು ಮರಿ ಆಗುವಂಗ್ ಮಾಡ್ರಿ ಅಂತ ಬೇಡಿಕೊಂಡು ಬಂದೇವಂದ್ರ ಅದು ಗುರುಗಳು ಕೊಡಬಹುದು. ಆದರೆ ಆ ಸಂಪತ್ತು ಅದು ಶಾಶ್ವತವಲ್ಲ. ಯಾವುದು ಸಂಪತ್ತು ಅಂತ ಕೇಳಿದ್ರೆ, ಯಾವುದ ತಿಳ್ಕೊಂಡ್ರೆ ಮನುಷ್ಯ ಶ್ರೀಮಂತನಾಗ್ತದೆ ಅಂತ ಕೇಳಿದ್ರೆ, ಯಾವುದನ್ನು ಪಡೆದ್ರೆ ಆ ಬದುಕು ಮಾನವ ಜೀವನ ಸಾರ್ಥಕವಾಗ್ತದೆ ಅಂತ ಕೇಳಿದ್ರೆ ಅದು ಆತ್ಮಜ್ಞಾನ. ಕೇವಲ ಆತ್ಮಜ್ಞಾನ, ಅದು ಶ್ರೀಮಂತಿಕೆ ಅಂತ ಕರೀತಾರೆ. ಬಾಹ್ಯ ಶ್ರೀಮಂತಿಕೆ ಒಮ್ಮೆ ಹೆಚ್ಚಾಗ್ತದೆ, ಒಮ್ಮೆ ಕಡಿಮೆ ಆಗ್ತದೆ. ನನ್ನ ಹತ್ರ 1 ಕೋಟಿ ಇತ್ತಂದ್ರೆ ನಾನು ಶ್ರೀಮಂತ, ನನ್ನ ಕಡೆ 1 ಲಕ್ಷ ಇತ್ತಂದ್ರೆ ನಾನು ಬಡವಾಗ್ತೀನಿ. ಯಾಕೆ? ಬಾಹ್ಯ ಸಂಪತ್ತು ಆಗಿದೆ, ಒಂದು ಸ್ವಲ್ಪ ದೊಡ್ಡದು ಒಂದು ಸಣ್ಣದು ಆಗ್ತದೆ ಅದರೊಳಗೆ. ಆದರೆ ಜ್ಞಾನನಂಥದ್ದು ಹಾಗಲ್ಲ, ಅದು ಯಾವಾಗಲೂ ಬೆಳಗುವಂಥದ್ದು, ಅದು ಯಾವಾಗಲೂ ಸದಾ ನಮ್ಮ ಜೀವನವನ್ನು ಪಾವನ ಮಾಡುವಂಥ ಶಕ್ತಿ ಎಲ್ಲಿದೆ ಕೇಳಿದ್ರೆ ಅದು ಗುರುಗಳ ಜ್ಞಾನದಲ್ಲಿ ಇದೆ. ಹಾಗೆ ಇವತ್ತು ನಮ್ಮ ದೇಶ ಭಾರತ ಎಲ್ಲವನ್ನ ಅಧ್ಯಾತ್ಮದಲ್ಲಿ ತನ್ನ ಇದರಲ್ಲಿ ಇಟ್ಕೊಂಡಿದೆ. ಆದರೆ ಒಂದು ಗೊತ್ತಿರಲಿ, ನಮ್ಮ ಭಾರತದ ದೇಶದ ಒಂದು ಋಷಿ ಮುನಿಗಳ ಒಂದು ತಪಸ್ಸು, ಅವರ ಜ್ಞಾನ, ಅವರ ಯೋಗ ಈ ದೇಶಕ್ಕೆ ಸದಾ ರಕ್ಷಣೆಯಾಗಿದೆ. ನಮ್ಮ ಭಾರತದ ಸಂಸ್ಕೃತಿಯನ್ನ, ನಮ್ಮ ಭಾರತದ ಒಂದು ಪರಂಪರೆಯನ್ನ, ಈ ಭಾರತದ ಅಧ್ಯಾತ್ಮದ ಶ್ರೀಮಂತಿಕೆಯನ್ನ ನಾಶ ಮಾಡಬೇಕು, ಇದನ್ನು ಕೆಡಿಸಬೇಕು ಅಂತ ತಿಳ್ಕೊಂಡು ನಮ್ಮ ಭಾರತದ ಮೇಲೆ ಪರಕೀಯರು ಬಂದು ಅನೇಕ ವರ್ಷಗಳ ಕಾಲ ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಒಂದು ಜ್ಞಾನ ಸಂಪತ್ತನ್ನ, ಇದನ್ನ ಮುಚ್ಚಿ ಬಿಡಬೇಕು, ಇದನ್ನ ನಶಿಸಿ ಹೋಗುವಂಗೆ ಮಾಡ್ಬೇಕಂತ ಬಹಳ ಪ್ರಯತ್ನ ಮಾಡಿದರು. ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶದ ಇತಿಹಾಸ. ಮೂರ್ತಿಯನ್ನು ಒಡೆದರು, ನಮ್ಮ ದೇವಾಲಯದ ಮೂರ್ತಿಯನ್ನು ಒಡೆದರು, ದೇವಾಲಯವನ್ನು ಕೆಡವಿದರು. ಏನು ಅವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯದೋ, ಇದನ್ನ ಭಾರತದ ಸಂಸ್ಕೃತಿಯನ್ನ ಸಂಪೂರ್ಣ ನಾಶ ಮಾಡಬೇಕಂತ ಕಂಡು ಅವ್ರು ಏನೇನೋ ಒಂದು ನೀಚ ಬುದ್ಧಿಯಿಂದ ಪ್ರಯತ್ನ ಮಾಡಿದರು. ಆದರೆ ಅವರಿಗೆ ಮೂರ್ತಿ ಒಡ್ಲಿಕ್ಕೆ ಬಂತು, ಮೂರ್ತಿ ಒಡೆದರು, ದೇವಾಲಯಗಳನ್ನು ಕೆಡವಲಿಕ್ಕೆ ಬಂತು, ಕೆಡವಿದರು. ಆದರೆ ಇನ್ನೊಂದು ಮಾಡಲಿಕ್ಕೆ ಬರಲಿಲ್ಲ. ಏನು ಅಂದರೆ, ಭಾರತೀಯರ ಪ್ರತಿಯೊಬ್ಬರ ರಕ್ತದ ಕಣಕಣದಲ್ಲಿ ಭಾರತೀಯ ಸಂಸ್ಕೃತಿ ತುಂಬಿದ್ದರಿಂದ, ಭಾರತದ ಧರ್ಮ, ಭಾರತದ ಜ್ಞಾನ ತುಂಬಿದ್ದರಿಂದ ನಮ್ಮಲ್ಲಿರುವಂತಹ ಶ್ರದ್ಧೆ ಭಕ್ತಿಯನ್ನ ಅವರಿಗೆ ಒಡಿಲಿಕ್ಕಾಗಲಿಲ್ಲ. ಆದ್ರಿಂದ ಮತ್ತೆ ಭಾರತ ಎದ್ದು ನಿಂತು ಇವತ್ತ ಜಗತ್ತಿಗೆ ಜ್ಞಾನವನ್ನು ಕೊಡುವಂತ ದೇಶ ನಮ್ಮದಾಗಿದೆ. ಹಾಗೆ ನಾವು ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಧರ್ಮವನ್ನ, ಈ ದೇಶಕ್ಕೆ ಜ್ಞಾನ ಕೊಟ್ಟಂತ ಗುರುಗಳನ್ನ, ಋಷಿ ಮುನಿಗಳನ್ನ ನಾವು ಸದಾ ಗೌರವದಿಂದ ಕಾಣಬೇಕು. ಅವರ ಜ್ಞಾನವನ್ನು ಪಡ್ಕೊಂಡು ನಾವು ಮುಕ್ತರಾಗಬೇಕು. ಒಂದು ದುಂಬಿ ಎಲ್ಲಿ ಹೋಗ್ತದ ಕೇಳಿದ್ರೆ, ಎಲ್ಲಿ ಹೋಗ್ತದ ದುಂಬಿ? ಎಲ್ಲಿ ಹೂ ಅರಳಿದೆಯೋ, ಎಲ್ಲಿ ಸುವಾಸನೆ ಇದೆಯೋ ಅಲ್ಲಿ ಹೋಗ್ತದ. ಹೊಲಸಿದ್ದಲ್ಲಿ ಹೋಗುವುದಿಲ್ಲ ಅದು. ಎಲ್ಲಿ ಹೂವು ಅರಳಿದೆಯೋ, ಸುವಾಸನೆ ಇದೆಯೋ ಅಲ್ಲಿ ಹೋಗಿ ಆ ದುಂಬಿ ಆ ಹೂವನ್ನ, ಆ ಮಕರಂದವನ್ನ ಹೀರಿ ಹೆಂಗೆ ಆನಂದ ಪಡ್ತದೋ ಹಾಗೆ ಕೆಟ್ಟದ್ದನ್ನ ಬಿಟ್ಟು ನಾವು ಏನು ಹೀರಿಕೋಬೇಕಾಗಿದೆ ಅಂದ್ರೆ ಗುರುಗಳ ಜ್ಞಾನನಂತ ಮಕರಂದವನ್ನ ನಾವು ಹೀರಿಕೊಂಡು ನಮ್ಮ ಜೀವನವನ್ನ ಆನಂದಮಯವಾಗಿ ಇವತ್ತು ಕಳಿಬೇಕಾಗಿದೆ. ಆದ್ದರಿಂದ ಇಲ್ಲಿ ತಾವೆಲ್ಲರೂ ಪೂಜ್ಯ ಗಣಪತಿ ಮಹಾರಾಜರ 116ನೇ ಒಂದು ಈ ಜನ್ಮದಿನವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ
ಆಚರಣೆ ಮಾಡ್ಕೊತ ಬರುವಂತಹದ್ದು ಬಹಳ ಸಂತೋಷ ತಂದಿದೆ. ನಾನು ಹೋದ ವರ್ಷ ಬಂದಿದ್ದೆ ಆ ಮಂಟಪದಲ್ಲಿತ್ತು, ಇವತ್ತು ಈ ಬಯಲ ಮಂಟಪದಲ್ಲಿ ಇವತ್ತು ಬಂದಿದೆ. ಅದನ್ನ ನೋಡಿದಾಗ ಅನಿಸ್ತು ಹೀಗೊಂದು ಬಯಲ ಮಂಟಪ ಇದು ಪರ್ಮನೆಂಟ್ ಆಗಬೇಕು ಅಂತ ಅನಿಸ್ತು ನನಗೆ. ಅಷ್ಟು ಸುಂದರವಾಗಿ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದಿರಿ. ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಪೂಜ್ಯ ಗುರುಗಳನ್ನ ನಾನು ನೋಡಿದ್ದೆ, ಗಣಪತಿ ಮಹಾರಾಜರನ್ನ, ಸಿದ್ದೇಶ್ವರ ಅಪ್ಪಾಜಿಯವ್ರ ಕಡೆ ನಾನು ಇಲ್ಲಿಯೂ ಬಂದಿದ್ದೆ. ಅಲ್ಲಿ ಆಶ್ರಮಕ್ಕೆ ಬಂದಾಗೂ ಕೂಡ ಪೂಜ್ಯರ ಆಶೀರ್ವಾದವನ್ನ ತಗೊಂಡಿನಿ. ಅಪ್ಪಗಳು ಪರಿಚಯ ಮಾಡಿಕೊಡ್ತಿದ್ರು ಇವ್ರು ಹಿಂಗ ಹಿಂಗಂತೆಲ್ಲ, ಯಾರು ಸಿದ್ದೇಶ್ವರ ಅಪ್ಪಾಜಿಯವರು. ಆದ್ರೆ ಅದಕ್ಕಿಂತ ಜ್ಞಾನ ಯೋಗಾಶ್ರಮಕ್ಕೂ ಕಣ್ಣೂರ ಈ ಕುಟೀರ ಶಾಂತಿ ಕುಟೀರಕ್ಕೂ ಅಧ್ಯಾತ್ಮ ಸಂಬಂಧ ಇದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ನುವಂತೆ ಅಲ್ಲಿ ಜ್ಞಾನಕ್ಕೆ ಸಂಬಂಧವಾಗಿರುವಂತಹದ್ದು ನಾನು ಮೇಲೆ ಮೇಲೆ ನೆನಪಿಸ್ಕೋತೀನಿ. ಪೂಜ್ಯ ಗಣಪತಿ ಮಹಾರಾಜರು, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು 1985ರಲ್ಲಿ ದೇಹ ಬಿಟ್ಟರು. ದೇಹ ಬಿಡುವ ಪೂರ್ವದಲ್ಲಿ 6 ತಿಂಗಳ ಕದ ಮುಂಚಿತವಾಗಿ ಗುರುಗಳ ಕಡೆ ಬಂದಿದ್ರು ಮಲ್ಲಿಕಾರ್ಜುನಪ್ಪ ಅವ್ರ ಕಡೆಯಿಂದ. ನಾನು ಬಂದು ನಮ್ಮ ಕೃಷ್ಣ ಮಹಾರಾಜರ ಬಂದಾಗ ಮಾತನ್ನು ಹೇಳಿದೆ. ಅಲ್ಲಿ ಬಂದಾಗ ಅವಾಗ ಗಣಪತಿ ಮಹಾರಾಜರು ಆರಾಮದ್ರಿ ಅಂತ ಅವ್ರು ಕೇಳಿದ್ರಂತ, ನಿಮಗೆ ಆರಾಮಿಲ್ಲ ತಂದ್ರು ಅದಕ್ಕೆ ನಿಮ್ಮನ್ನು ಮಾತಾಡ್ಸಕ್ ಬಂದಿನಂತ ಗಣಪತಿ ಮಹಾರಾಜರು ಹೇಳಿದ್ರಂತ್ರಿ. ಅವಾಗ ಮಲ್ಲಿಕಾರ್ಜುನಪ್ಪ ಅವ್ರು ಹೇಳಿದ್ರಂತ, ನನಗ ಆರಾಮಿಲ್ಲ ನಿಮಗ್ಯಾರು ಹೇಳಿದ್ರು ಅಂದ್ರಂತ, ನಾನು ಸತ್ತು ಚಿತ್ತು ಆನಂದ ಸ್ವರೂಪನದಿ, ನನಗ ಆರಾಮಿಲ್ಲ, ನಾ ಯಾವತ್ತು ಹಿಂಗದಿನ ಅಂದಾಗ ನಿಮಗ ಆರಾಮಿಲ್ರಿ, ನೀವು ಆನಂದ ರೂಪದರಿ, ನಿಮ್ಮ ದೇಹಕ್ಕೆ ಆರಾಮಿಲ್ಲ ತೀವ್ರ ಅಂದ್ರಂತ. ನೋಡ್ರಿ ಎಷ್ಟು ಅದು ಜ್ಞಾನದ ಸಂಬಂಧ, ಜ್ಞಾನಿಗಳ ಸಂಬಂಧ, ಜ್ಞಾನಿಗಳು ಅದನ್ನ ಕಂಡು ಹಿಡಿಬೇಕು ಅಂತ ಗುರುಗಳ ಒಡನಾಟ ಅಂತ ಒಂದು ಸಂತೋಷ. ಅದು ಜ್ಞಾನ ಯೋಗಾಶ್ರಮಕ್ಕೂ ಮತ್ತು ಶಾಂತಿ ಕುಟೀರ ಕಣ್ಣೂರಕ್ಕೂ ಆತ್ಮೀಯವಾಗಿದೆ. ಆ ದಿಶೆಯಿಂದ ನಾನಿವತ್ತು ಬಂದಿದ್ದು, ನಾನು ಬಂದಿನ ಅನ್ನೋದಕ್ಕಿಂತ ಪೂಜ್ಯ ಮಲ್ಲಿಕಾರ್ಜುನಪ್ಪ ಅವರು ಸಿದ್ದೇಶ್ವರ ಅಪ್ಪಾಜಿಯವರು ನನ್ನ ಕಳಿಸಿಕೊಟ್ಟಾರ ಅನ್ನೋಂಥದ್ದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಅಂತ ಪೂಜ್ಯರ ಒಡನಾಟ ಅದು ಸಂಬಂಧ ಇದೆ. ಮೊನ್ನೆ ನಾ ಜ್ಞಾನ ಯೋಗಾಶ್ರಮದಲ್ಲಿ ಕೂಡ ದಿನಾ ಒಬ್ಬರು ಪೂಜ್ಯರು ಬಂದು ಅಲ್ಲಿ ಸಾಯಂಕಾಲ ಪ್ರವಚನವನ್ನು ಮಾಡ್ತಾರೆ. ಪೂಜ್ಯ ಶ್ರೀಕೃಷ್ಣ ಮಹಾರಾಜರು ಬಂದು ನಮ್ಮ ಎಲ್ಲ ಜನರಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವರಂದರು ಇನ್ನೇಮ್ ಕರೆಸ್ರನ್ನ ಕತ್ತಾರೆ ನಮ್ಮೆಲ್ಲ ಜನ ಬಹಳ ಸುಂದರವಾಗಿ ಹೇಳಿದರು, ಭಜನೆ ಮಾಡ್ಕೋತ ಹಾಡ್ಕೋತ ಮಾಡಿದ್ದಾರೆ. ಮತ್ತೊಮ್ಮೆ ಕರೆಸೋಣ ಅಂತದ್ದು ನಮ್ಮ ಭಕ್ತರಿಗೆ ನಾನು ಹೇಳಿದ್ದೇನೆ. ಇವತ್ತು ಇದು ಉದ್ಘಾಟನೆ ಆಗಿದೆ, ನಿಮಗೆಲ್ಲ ಗೊತ್ತಿರುವುದು ಈಗ ಉದ್ಘಾಟನೆ ಆಗಿದೆ. ನೆಲ್ಲ ಪೂಜ್ಯರು ದೀಪವನ್ನು ಬೆಳಗಿಸಿದ್ದಾರೆ, ಅದರೊಳಗಿನ ಎಣ್ಣೆ ಒಂದು ದಿನ ಒಂದು ಸಮಯ ಆಗನ ಎಣ್ಣೆ ಮುಗೀತದೆ, ದೀಪದು ಶಾಂತ ಆಗ್ತದೆ. ಆದರೆ ನಾವು ತಿಳ್ಕೋಬೇಕು ಆ ದೀಪ ಶಾಂತ ಆಗಲಿಕ್ಕ ಗುರುಗಳ ಮೇಲೆ ಇಟ್ಟ ಭಕ್ತಿಯ ದೀಪ ನಮ್ಮದು ಸದಾ ಉರಿತಾ ಇರಬೇಕು, ಅದು ಸದಾ ನಮಗೆ ರಕ್ಷಣೆಯಾಗಿ ಕೊಡ್ತದೆ ಅನ್ನಂತ ಮಾತನ್ನ ಈ ಪ್ರಸಂಗದಲ್ಲಿ ಹೇಳಿ, ನಮ್ಮ ಭಕ್ತಿಯ ದೀಪ ಗುರುಗಳ ಮುಂದೆ ಸದಾ ಉರಿತಿರ್ಬೇಕಂದ್ರೆ ಗುರುಗಳ ಸ್ಮರಣೆ ನಮ್ಮ ಎದೆಯಲ್ಲಿ ಹೃದಯದಲ್ಲಿ ಸದಾ ಇತ್ತಂದ್ರೆ ನಮ್ಮ ಬಾಳಿನ ಬದುಕು, ನಮ್ಮ ಬಾಳಿನ ದಾರಿ ಸುಗಮವಾಗಿ ಸಾಗ್ತದೆ. ಅಂತ ಜ್ಞಾನವನ್ನು ಕೊಟ್ಟಂತ ಗುರುಗಳನ್ನ ಸ್ಮರಣೆ ಮಾಡಿಕೊಳ್ಳುವಂತಹದ್ದು. ಅವರ 116ನೇ ಜಯಂತಿಯನ್ನ ತಾವು ಇವತ್ತು ಪ್ರಾರಂಭ ಮಾಡ್ಯಾರಿ. ಬರುವ 7-9 ದಿನಗಳ ಕಾಲ ಈ ಜ್ಞಾನ ಸಪ್ತಾಹ ಅತ್ಯಂತ ಯಶಸ್ವಿಯಾಗಲಿ, ಇದು ಸುಗಮವಾಗಿ ಸಾಗಲಿ, ಅದಕ್ಕೆ ಗುರುಗಳ ಆಶೀರ್ವಾದ ಸದಾ ಇರಲಿ ಎಂದಂತಕೊಂಡು ನಾನು ಹಾರೈಸಿ, ಮತ್ತೊಮ್ಮೆ ಈ ಎಲ್ಲ ಆಯೋಜನೆ ಮಾಡಿರುವಂಥ ಎಲ್ಲ ಈ ಶಾಂತಿ ಕುಟೀರದ ಅಧ್ಯಕ್ಷರಲ್ಲಿ, ಎಲ್ಲ ಸದಸ್ಯರಲ್ಲಿ, ಪೂಜ್ಯ ನಮ್ಮ ಶ್ರೀಕೃಷ್ಣ ಮಹಾರಾಜರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮಸ್ಕಾರ ಹೇಳಿ ನನ್ನ ಮಾತಿಗೆ ವಿರಾಮ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕೀ ಜಯ್. ಪರಮ ಪೂಜ್ಯ ಸಮರ್ಥ ಸದ್ಗುರು ಮಹಾರಾಜರು ಸುಲಭ ಆಗಲಿ.
ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಭಾವಚಿತ್ರವಾಗಿರ್ತಕ್ಕಂತಹ ವಿದ್ಯುತ್ ದೀಪದಿಂದ ಅಲಂಕರಿಸಿದ ಸ್ಮರಣಿಕೆ ಪೂಜ್ಯ ಸ್ವಾಮೀಜಿಯವರಿಗೆ ಅರ್ಪಣೆಯಾಗ್ತಾ ಇದೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜಯ. ಮತ್ತೊಮ್ಮೆ ಬಸವಲಿಂಗ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ